ನಮಸ್ಕಾರ. ಮತ್ತೊಂದು ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನೀವೀಗಾಗಲೇ ಜ್ವಾಲಮಾಲಾ ಡಾಟ್ ನ್ಯೂಸ್ ವತಿಯಿಂದ ಜ್ಞಾನದೀಪಿಕೆಗಳು ಅನ್ನುವಂತಹ ಒಂದು ಸರಣಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ. ಅಂಥದ್ದೇ ಮುಂದುವರಿದ ಈ ವಾರದಲ್ಲಿ ನಾನು ಜ್ಞಾನದೀಪಿಕೆಗಳಲ್ಲಿ ಎರಡು ಕೃತಿಗಳನ್ನು ಪರಿಚಯ ಮಾಡ್ತಿದ್ದೀನಿ. ಒಂದು ನೇಮಿನಾಥ ಪುರಾಣಂ ಅನ್ನುವಂಥದ್ದು, ಅರ್ಧನೇಮಿ ಪುರಾಣ ಅಂತ ಕೂಡ ಹೇಳ್ತಾರೆ. ನೇಮಿಚಂದ್ರ ಬರೆದಂತಹ ಈ ಕೃತಿಯನ್ನು ಸಂಪಾದನೆ ಮಾಡಿದಂಥವರು ನಮ್ಮೆಲ್ಲರ ಹೆಮ್ಮೆಯ ಸಂಶೋಧಕರು, ಲೇಖಕರು, ಪ್ರಖ್ಯಾತ ಪಂಡಿತರು ಆಗಿದ್ದಂತಹ ಬಿ ಎಸ್ ಸಣ್ಣಯ್ಯ ಸರ್ ಅವರು. ಇತ್ತೀಚೆಗಷ್ಟೇ ನಮ್ಮನ್ನು ಅಗಲಿದಂತಹ ಹಿರಿಯ ಚೇತನ ಅವರ ಪುಸ್ತಕ ಒಂದಾದರೆ, ಮತ್ತೊಬ್ಬ ಪ್ರಕಾಂಡ ಪಂಡಿತ ಆನಂದ್ ಕುಮಾರ್ ಸರ್ ಅವರು, ಅವರದು ಅನಂತ ಚತುರ್ದಶಿ ವ್ರತಾದಿ ಜಿನೇಂದ್ರ ಪೂಜಾ ಸಂಗ್ರಹ ಅನ್ನುವಂತಹ ಕೃತಿಯನ್ನು ನಾನು ಪರಿಚಯ ಮಾಡಿಕೊಡ್ಲಿಕ್ಕೆ ಕುಂತಿದ್ದೇನೆ. ಇವರು ಕೂಡ ವೃತ್ತಿಯಲ್ಲಿ ಇಂಜಿನಿಯರ್ ಆಗಿದ್ದರೂ ಕೂಡ ಪ್ರವೃತ್ತಿಯಲ್ಲಿ ಕನ್ನಡದ ಬಗ್ಗೆ ಅತ್ಯಂತ ಪ್ರೀತಿಯನ್ನು ಇಟ್ಕೊಂಡು ಜೈನಾಲಜಿ ಓದಿ, ಮತ್ತು ಬೇಕಾದಷ್ಟು ಜೈನಾಲಜಿಯಲ್ಲಿ ಗೋಲ್ಡ್ ಮೆಡಲನ್ನು ತಗೊಂಡಂತಹ ಒಬ್ಬ ಅತ್ಯಂತ ನಿಶ್ಚಯ ಜೈನ ಪ್ರತಿಭಾವಂತರು ಅವರು ಬರೆದಂತಹ ಕೃತಿಯನ್ನು ನಾನು ಪರಿಚಯ ಮಾಡಿಕೊಳ್ಳಲಿಕ್ಕೆ ಕೂತಿದ್ದೇನೆ. ಸಣ್ಣಯ್ಯ ಅವ್ರ ಬಗ್ಗೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸಂಶೋಧಕರಾಗಿದ್ದಂಥವರು, ಈಗಾಗಲೇ ಮೊದಲು ಹೇಳಿದಂತಹ ಕೃತಿಗಳಲ್ಲಿ ಬಿ ಎಸ್ ಸಣ್ಣಯ್ಯ ಅವರ ಪರಿಚಯವನ್ನು ನಾವು ಈಗಾಗಲೇ ಮಾಡಿಕೊಟ್ಟಿದ್ದೀವಿ. ಯಾಕೆಂದರೆ ಅಷ್ಟೊಂದು ಸಂಶೋಧನಾ ಕೃತಿಗಳನ್ನು ಕನ್ನಡಕ್ಕೆ ಕೊಟ್ಟಂತಹ ಮಹಾನ್ ಚೇತನ ಅಂತಂದರೆ ಅದು ಬಿ ಎಸ್ ಸಣ್ಣಯ್ಯನವರು. ಅವರು ಈ ಒಂದು ಕೃತಿಯನ್ನು ಬರೆದಂಥದ್ದು, ಸಂಶೋಧನೆ ಮಾಡಿದಂಥದ್ದು ಅರ್ಧ ನೇಮಿ ಪುರಾಣ, ನೇಮಿಚಂದ್ರ ವಿರಚಿತ ಅರ್ಧ ನೇಮಿ ಪುರಾಣ, ಇದಕ್ಕೆ ನೇಮಿನಾಥ ಪುರಾಣಂ ಅಂತೇಳಿ ಇಟ್ಟಿದ್ದಾರೆ. ಇದು 1961 ಪ್ರಥಮ ಮುದ್ರಣ ಕಂಡಂತಹ ಕೃತಿ. ಆಗ ಇದರ ಬೆಲೆ ಸಾದಾ ಪ್ರತಿಗೆ 5 ರೂಪಾಯಿ, ಕ್ಯಾಲಿಕೋ ಪ್ರತಿಗೆ 6.5 ರೂಪಾಯಿ ಇತ್ತು. ಇದನ್ನು ಮುದ್ರಣ ಮಾಡಿದಂಥವರು ಚೇತನ ಮುದ್ರಾಲಯದವರು, ಮೈಸೂರು. ಇಲ್ಲಿ ಅರ್ಧನೇಮಿ ಪುರಾಣವೆಂದೇ ಸುಪ್ರಸಿದ್ಧವಾಗಿರುವ ಈ ಕೃತಿಯನ್ನು ರಚಿಸಿದವನು ಕ್ರಿಸ್ತಶಕ 1190 ಜೀವಿಸಿದ್ದ ನೇಮಿಚಂದ್ರ. ಹೊಯ್ಸಳ ವೀರಬಲ್ಲಾಳನ ಆಸ್ಥಾನದಲ್ಲಿ ಪದ್ಮನಾಭನು ಇವನಿಗೆ ಆಶ್ರಯದಾತನಾಗಿದ್ದ. ಇವನಿಗೆ ಆಂಗಿಕ ನೇಮಿ ಎಂಬುವಂತಹ ಹೆಸರು ಕೂಡ ಇತ್ತು. ಅದಲ್ಲದೆ ಕಲಾಕಾಂತ, ಕವಿರಾಜಮಲ್ಲ, ಕವಿಧವಳ, ಶೃಂಗಾರ ಕಾರಾಗೃಹ, ಕವಿರಾಜ ಕುಂಜರ, ಸಾಹಿತ್ಯ ವಿದ್ಯಾಧರ, ಈ ರೀತಿ ಭಾಳಷ್ಟು ಹೆಸರುಗಳು ಕೂಡ ಈತನಿಗೆ ವಿಶೇಷವಾಗಿ ಇತ್ತು ಅನ್ನುವಂಥದ್ದು. ಇವನು ಎರಡು ಕೃತಿಗಳನ್ನು ಬರೀತಾನೆ. ಒಂದು ಈಗಾಗಲೇ ಪಂಪನನ್ನು ಅನುಸರಿಸಿಯೇ ಬರೆದಂತಹ ಒಂದು ಧಾರ್ಮಿಕ ಕೃತಿ, ಅರ್ಧನೇಮಿ ಪುರಾಣ ಅಥವಾ ನೇಮಿನಾಥ ಪುರಾಣ. ಇನ್ನೊಂದು ಲೀಲಾವತಿ ಪ್ರಬಂಧ ಅನ್ನುವಂತಹ ಲೌಕಿಕ ಕೃತಿಯನ್ನು ಕೂಡ ಈತ ಬರೀತಾನೆ. ಲೀಲಾವತಿ ಪ್ರಬಂಧ ಶೃಂಗಾರ ಭರಿತವಾದ ಕಾವ್ಯವನ್ನು ಇದು ಹೊಂದಿದೆ. ಈತನಿಗೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ಗಣನೀಯ ಸ್ಥಾನವೆಂಟು ಅನ್ನೋದಕ್ಕೆ ನಂಜುಂಡ ಕವಿ ಒಂದು ಪದ್ಯದಲ್ಲಿ ಈತನನ್ನು ಹೊಗಳಿದ್ದಾನೆ. ಕಾದಂಬರಿಯ ಸುಡಿಸಿ ಲೀಲಾವತಿಗೆ ಆದರದಿಂ ಕಪ್ಪನಿಟ್ಟು ಮೇದಿನಿಯನ್ನು ಮೆಚ್ಚಿಸಿದ ನೇಮಿಚಂದ್ರನ ಪಾದಗಳನ್ನು ಬಲಗೊಂಬೆ ಅನ್ನುವಂತಹ ಮಾತುಗಳೇ ಈತ ಎಷ್ಟು ಪ್ರಖ್ಯಾತನಾಗಿದ್ದ ಅನ್ನುವಂತಹದ್ದನ್ನು ಇಲ್ಲಿ ನಾವು ಗಮನಿಸಬೇಕು. 22ನೇ ತೀರ್ಥಂಕರರಾದಂತಹ ಪುಣ್ಯ ಕಥೆ, ಜೈನರು ಭಾಗವತ ಪುರಾಣದ ಇನ್ನೊಂದು ಸ್ವರೂಪ ಅಂತೇಳಿ ಜೈನೇತರರು ಈ ಕಥೆಯನ್ನು ಶ್ರದ್ಧಾಭಕ್ತಿಗಳಿಂದ ಅಭ್ಯಾಸ ಮಾಡ್ತಾರೆ. ಕರ್ಣಪಾರ್ಯ, ಮಹಾಬಲ, ಬಂಧುವರ್ಮ, ಸಗರಸ ಮುಂತಾದ ಕವಿಗಳು ಇದೇ ವಸ್ತುವನ್ನೇ ಆರಿಸಿಕೊಂಡಿರೋದ್ರಿಂದ ಇದು ಜನಪ್ರಿಯವೂ ಹೃದಯಂಗಮಯವೂ ನವರಸಭರಿತವೂ ಆದಂತಹ ಮಹಾಕಾವ್ಯ ವಸ್ತು ಅಂತೇಳಿ ಬೇರೆ ಹೇಳಬೇಕಿಲ್ಲ ಅನ್ನುವಂತಹ ಮಾತನ್ನು ಸಣ್ಣಯ್ಯನವರು ಮುನ್ನುಡಿಯಲ್ಲಿ ಹೇಳ್ತಾ ಹೋಗ್ತಾರೆ. ಮತ್ತು ಇದನ್ನು ಕೃತಿಯನ್ನು ಪಾಠವನ್ನು 4 ಪ್ರತಿಗಳಿಂದ ತಗೊಂಡು ಅಚ್ಚಿನ ಪ್ರತಿಯ ಆಧಾರದಿಂದ ಅವುಗಳನ್ನು ಓದಿ ಅದನ್ನು ಅರ್ಥ ಮಾಡಿಕೊಂಡು ಕರಡನ್ನು ತಿದ್ದಿ, ಯಾಕೆಂತಂದರೆ ತಾಳೆಗರಿಯಲ್ಲಿರುವಂತಹ ಕೃತಿಗಳನ್ನು ಪುಸ್ತಕದ ರೂಪಕ್ಕೆ ತರುವಂಥದ್ದು ಅಷ್ಟು ಸುಲಭವೂ ಅಲ್ಲ, ಅಷ್ಟು ಸರಳವೂ ಅಲ್ಲ. ಅಂತಹ ಕಠಿಣ ಕೆಲಸವನ್ನು ಬಿ ಸಣ್ಣಯ್ಯನವರು ಪ್ರೀತಿಯಿಂದ ಮಾಡಿ ಈ ಒಂದು ಕೃತಿಯನ್ನು ನಮಗೆ ಕೊಟ್ಟಿದ್ದಾರೆ. ತನ್ನ ಕಾಲವನ್ನಾಗಲಿ ಮತ್ತು ಹೆಸರನ್ನಾಗಲಿ ಎಲ್ಲೂ ಕೂಡ ಆತ ಹೇಳ್ಕೊಂಡಿಲ್ಲ. ಹಾಗಾಗಿ ಇದನ್ನು ಭಾಳಷ್ಟು ಸಂಶೋಧನೆ ಮಾಡಿ ಈತನ ಕಾಲವನ್ನು ಹೇಳಿರುವಂಥದ್ದನ್ನು ನೋಡ್ತೇವೆ. ಇಂತಹ ಮಹತ್ವದ ಕೃತಿ ನಮ್ಮಲ್ಲಿ ಇರಬೇಕಾದಂತಹ ಕೃತಿ. ಮತ್ತೊಂದು ಮಹತ್ವದ ಕೃತಿ, ನಾನಾಗಲೇ ಹೇಳಿದ ಹಾಗೆ
ಶ್ರೀ ಅನಂತ ಚತುರ್ದಶಿ ವ್ರತಾದಿ ಜಿನೇಂದ್ರ ಪೂಜಾ ಸಂಗ್ರಹ ಅನ್ನುವಂತಹ ಕೃತಿ. ಇದು ಮೂಲ ಕವಿವರ ಪಂಡಿತ ರಾಜಮಲ್ ಪವೈ ಆರ್ ಅವರು ಇದು ಹಿಂದಿಯಿಂದ ಕನ್ನಡಕ್ಕೆ ಆನಂದಕುಮಾರ್ ಅವರು ಇದನ್ನು ಕನ್ನಡಕ್ಕೆ ತಂದಿದ್ದಾರೆ. ಅನಂತ ಚತುರ್ದಶಿಯನ್ನು ನಾವು ಭಾಳಷ್ಟು ಜನ ಪೂಜೆಗಳನ್ನು ಮಾಡ್ತೇವೆ. ಅನಂತ ಚತುರ್ದಶಿಯ ಸಂದರ್ಭದಲ್ಲಿ ಮಾಡುವಂತಹ ಪೂಜೆಗೆ ಜಿನೇಂದ್ರ ಪೂಜೆಯನ್ನು ಅಲ್ಲಲ್ಲಿ ಬಿಡಿಭಾಗದಲ್ಲಿ ಇದ್ದಂತಹ ಕೃತಿಯನ್ನು ಅವರೇ ಹೇಳ್ಕೋತಾರೆ. ಅದನ್ನು ಪೂರ್ಣ ಪಠ್ಯವಾಗಿ ತಂದಂತಹ ಕೆಲಸವನ್ನು ಮಾಡ್ತಾರೆ. ಎ ಆನಂದ್ ಕುಮಾರ್ ಅವರು ಬಿ ಇ ಮಾಡಿ ಎಫ್ ಐ ಇ ಮತ್ತು ಎಮ್ ಎ ಜೈನಾಲಜಿ ಮಾಡಿದಂತಹ ಪ್ರತಿಭಾವಂತವರು, ಜೊತೆಗೆ ರಿಟೈರ್ಡ್ ಇಂಜಿನಿಯರ್ ಇನ್ ಚೀಫ್ ಆಗಿ ಆದ ಮೇಲೆ ರಿಟೈರ್ಡ್ ಆಗಲಿಕ್ಕೆ ಮುಂಚೆ ಅವರು ಇಂಜಿನಿಯರ್ ಆಗಿ ಭಾಳಷ್ಟು ಕೆಲಸಗಳನ್ನು ಮಾಡಿದವರು. ಮೊದಲಿಂದಲೂ ಜೈನ ಧರ್ಮದ ಮೇಲೆ ಭಾಳಷ್ಟು ಪ್ರಭಾವ ಅವ್ರ ಮೇಲೆ ಬೀರಿತ್ತು. ಮತ್ತು ಅತ್ಯಂತ ಕಟ್ಟ ಅವರು ಸ್ವಾಮಿಗಳಾಗಿಲ್ಲ ಅನ್ನೋದು ಬಿಟ್ಟರೆ ಅಷ್ಟು ನಿಷ್ಠೆಯಿಂದ ಜೈನ ಧರ್ಮಕ್ಕೆ ನಡೆದುಕೊಳ್ತಾ ಇದ್ದರು. ಮತ್ತು ಕೇವಲ ನಡೆದುಕೊಳ್ಳೋದಷ್ಟೇ ಅಲ್ಲ, ಶ್ರದ್ಧೆಯಿಂದ ಭಕ್ತಿಯಿಂದ ಅದನ್ನು ಅನುಸರಿಸ್ತಿದ್ರು ಅಂತ ಕೂಡ ನಾವು ಗಮನಿಸಬೇಕು. ಮೈಸೂರಲ್ಲೇ ಇದ್ದು ಮನೆ ಹತ್ರನೇ ಅವ್ರ ಬಸದಿಯನ್ನು ಕೂಡ ಕಟ್ಕೊಂಡಿದ್ರು ಅಂತ. ಈ ಪುಸ್ತಕ 2008 ಪ್ರಕಟವಾದಂತಹ ಕೃತಿ. ಆಗ ಅದರ ಬೆಲೆ 85 ರೂಪಾಯಿ, ಮೂಲ ಬೆಲೆ ಇದ್ದರೂ ಕೂಡ ಮಾರುವ ಬೆಲೆ 50 ರೂಪಾಯಿ ಅಂತೇಳಿ ಹಾಕಿದ್ದಾರೆ. ಮತ್ತು ಇದನ್ನು ಬೇರೆ ಬೇರೆ ವ್ಯಕ್ತಿಗಳೇ ಇದನ್ನು ಮಾರಾಟ ಮಾಡ್ತಿದ್ರು ಅನ್ನುವಂಥದ್ದನ್ನು ಕೂಡ ಕೊಟ್ಟಿದ್ದಾರೆ. ಅವರ ಮುನ್ನುಡಿಯಲ್ಲಿ ಅವರು ಒಂದು ಮಾತನ್ನು ಹೇಳ್ತಾರೆ, ಯಾಕೆ ಈ ಕೃತಿಯನ್ನು ನಾನು ಬರ್ದೆ ಅನ್ನುವಂಥದ್ದನ್ನು ಆನಂದ್ ಕುಮಾರ್ ಅವರೇ ಹೇಳ್ಕೋತಾರೆ. ಮಧ್ಯಪ್ರದೇಶದ ಭೂಪಾಲಿನ ವಯೋವೃದ್ಧ ಪಂಡಿತ ಕವಿವರ ರಾಜಮಲ್ ಪವೈಯ ಅವರು ದಿಗಂಬರ ಜೈನರಾಗಿದ್ದು ಹಿಂದಿ ಭಾಷೆಯಲ್ಲಿ ಒಬ್ಬ ಪ್ರಸಿದ್ಧ ಕವಿ. ಅವರು 150 ಜೈನ ಪೂಜಾ ವಿಧಾನಗಳ ಆರಾಧನೆಗಳ ಸಹಿತ 500 ಪುಸ್ತಕಗಳನ್ನು ರಚಿಸಿದ್ದಾರೆ. ಅವುಗಳಲ್ಲಿ ಜೈನ ಸಿದ್ಧಾಂತ ತತ್ವಗಳನ್ನು ಸಮಯೋಚಿತವಾಗಿ ಅಳವಡಿಸಿದ್ದಾರೆ. ಅವು ಅತ್ಯಂತ ಸರಳವೂ ಸುಬೋಧವೂ ಸುಂದರವೂ ಮತ್ತು ಮನೋಜ್ಞವೂ ಆಗಿದ್ದು ಪೂಜೆ ಮಾಡುವಾಗ ಅತ್ಯಂತ ಆನಂದವನ್ನು ಉಂಟು ಮಾಡುತ್ತವೆ, ಹಾಗೂ ಅವು ಅಂತರಂಗದಲ್ಲಿ ವೀತರಾಗ ಭಾವವನ್ನು ಸ್ಫುರಮಾಯವಾನ ಆಗಲು ಅತ್ಯಂತ ಉಪಕಾರಿ ಬಹಿರಂಗ ನಿಮಿತ್ತ ಸಾಧನವಾಗಿದೆ. ಅವು ಭೂಪಾಲಿನ ತಾರಾದೇವಿ ಪವಯ್ಯ ಗ್ರಂಥಮಾಲ ಸಂಸ್ಥೆಯಿಂದ ಪ್ರಕಟವಾಗಿವೆ ಹಾಗೂ ಬಹು ಜನಪ್ರಿಯವಾಗಿವೆ. ಶ್ರೀಕ್ಷೇತ್ರ ಶ್ರವಣಬೆಳಗೊಳದಲ್ಲಿ ಅವರು ರಚಿಸಿದ, ನೋಡಿ ಎಲ್ಲಿಂದ ಎಲ್ಲಿ ಕನೆಕ್ಟ್ ಆಗುತ್ತೆ ಅನ್ನುವಂಥದ್ದು, ಶ್ರವಣಬೆಳಗೊಳದಲ್ಲಿ ಅವರು ರಚಿಸಿದ ಶ್ರೀ ಸಮಯಸಾರ ವಿಧಾನ ಆರಾಧನೆ 1996 ಭಂಡಾರ ಬಸದಿಯಲ್ಲಿ ನಡೆದಾಗ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮಿಯವರ ಕೃಪಾ ಆಶೀರ್ವಾದದಿಂದ ಪಾತ್ರರಾಗಿ ಬಿರುದಾಂಕಿತರಾಗಿದ್ದಾರೆ. ನಾನು ಕವಿಯಲ್ಲದಿದ್ದರೂ ಅವರು ರಚಿಸಿದ ಹಿಂದಿ ಪೂಜೆಗಳ ಧರ್ಮಲಾಭವು ನಮ್ಮ ಕನ್ನಡಿಗರಿಗೂ ಸ್ವಲ್ಪವಾದರೂ ಆಗಲಿ ಅಂತ ಕನ್ನಡ ಲಿಪಿಯಲ್ಲಿ ಅವರ ಕೆಲವು ಪೂಜೆಗಳನ್ನು ಸಂಗ್ರಹಿಸಿ ಶ್ರೀ ಜಿನೇಂದ್ರ ಪೂಜಾಂಜಲಿ, ಶ್ರೀ ಜಿನೇಂದ್ರ ಪೂಜಾ ಸಂಗ್ರಹ ಮುಂತಾದ ಪುಸ್ತಕಗಳ ಸಂಪಾದನೆ ಮತ್ತು ಪ್ರಕಾಶನದಲ್ಲಿ ನೆರವಾಗಿದ್ದೆ. ಅವುಗಳ ಪ್ರತಿಗಳು ಮುಗಿಯುತ್ತಾ ಬಂದಿದ್ದರಿಂದ ಬೇಡಿಕೆ ಹೆಚ್ಚಿತ್ತು. ಇದನ್ನು ನಾನು ಹೊಸದುರ್ಗದ ದಿಗಂಬರ ಜೈನ ಸಮಾಜದ ಹಿರಿಯರು ಧಾರ್ಮಿಕ ಪ್ರಮುಖರೂ ಆದ ಶ್ರೀ ಇ ವಿ ಧನ್ಯಕುಮಾರ್ ಅವರ ಮನೆ ವಜ್ರಕುಂಜದ ಗೃಹ ಜಿನ ಚೈತ್ಯಾಲಯದಲ್ಲಿ 2007 ಸರ್ವಜಿತು ಸಂವತ್ಸರದ ಆಷಾಢ ಮಾಸದಲ್ಲಿ ನಾನು ಜೈನ ಸಮಾಜದ ಹಿರಿಯ ಧಾರ್ಮಿಕ ಪ್ರಮುಖರ ಜೊತೆ ಬೆಂಗಳೂರಿನಲ್ಲಿ ಇದ್ದಂತಹ ಜೀವೇಂದ್ರ ಕುಮಾರ್ ಪತ್ನಿ ಶಾಂತಾ ಹಾಗೂ ನಾನು ಮಂಡ್ಯದ ಡಾಕ್ಟರ್ ರಮೇಶ್ ಅವರೆಲ್ಲ ಸೇರಿ ಮತ್ತು ಅಂಬಣ್ಣ ಇವರೆಲ್ಲ ಸೇರಿ ನಾವು ಅಲ್ಲಿ ಪಾಲ್ಗೊಂಡಿದ್ವು. ನಾವೆಲ್ಲರೂ ಧರ್ಮಬಂಧುಗಳೇ ಆಗಿದ್ದೇವೆ ಹಾಗೂ ನಾವೆಲ್ಲರೂ ಆ ದಿನ ಧಾರ್ಮಿಕ ಸಂತೋಷದಲ್ಲಿ ನನ್ನ ಮನಸ್ಸಿನಲ್ಲಿ ಇನ್ನೂ ಹಸಿರಾಗಿದೆ ತೀರ್ಥಯಾತ್ರೆ ಬಗ್ಗೆ ಮಾತಾಡಿದ್ದು. ಹೀಗೆ ಇದು ನನ್ನಿಂದ ಧಾರ್ಮಿಕ ಪ್ರವಚನ ಮಾಡಿಸಿ ಅಪಾರ ಧರ್ಮ ಸೇವೆ ಮಾಡಿದ್ದಾರೆ. ಇವೆಲ್ಲರ ಅಭಿಪ್ರಾಯದಂತೆ ಆಶಯದಂತೆ ಪೂಜಾ ಪುಸ್ತಕವನ್ನು ನಾನು ಸಂಪಾದಿಸಿದ್ದೇನೆ ಅಂತೇಳಿ ಆನಂದ್ ಕುಮಾರ್ ಅವರು ಹೇಳ್ಕೋತಾರೆ. ಅಂದರೆ ನಾವು ಪೂಜೆಯನ್ನು ಮಾಡುವಾಗ ಯಾವ ರೀತಿ ಮಾಡಬೇಕು, ಯಾವುದನ್ನು ಮಾಡಬೇಕು, ಅದಕ್ಕೆ ಯಾವ ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕು, ಜಯಮಾಲೆ ಮಾಡಬೇಕು, ಮತ್ತು ವಿಸರ್ಜನೆ ಮಾಡಬೇಕು, ಪ್ರಾರ್ಥನೆಯ ಜೊತೆಗೆ ನಾವು ಕಳಸವನ್ನು ಹೇಗೆ ಸ್ಥಾಪನೆ ಮಾಡಬೇಕು, ಹೇಗೆ ಅದನ್ನು ವಿಸರ್ಜನೆ ಮಾಡಬೇಕು, ಇಂಥದ್ದೆಲ್ಲವನ್ನು ಕೂಡ ಅತ್ಯಂತ ವಿಸ್ತೃತವಾಗಿ ಈ ಗ್ರಂಥ ತಿಳಿಸಿಕೊಡುತ್ತೆ. ಇದೊಂದು ಮಹತ್ವದ ಕೃತಿ ಅಂತೇಳಿ ಹೇಳ್ತಾ
ಈ ಎರಡೂ ಕೃತಿಗಳನ್ನು ಇವತ್ತು ನಾವು ಪರಿಚಯ ಮಾಡಿಕೊಟ್ಟಿದ್ದೇವೆ. ಮುಂದಿನ ವಾರ ಮತ್ತೊಂದು ಕೃತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ನಮಸ್ಕಾರ.